ರಾಜ್ಯದಲ್ಲಿ ಭೀಕರ ಬರಗಾಲ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ವರುಣಾದೇವನ ಕೃಪೆ ಇಲ್ಲದ ಕಾರಣ ಮಳೆ ಆಗಿಲ್ಲ ಮಳೆ ಇಲ್ಲದೆ ಸಾಕಷ್ಟು ನೀರಿಗೆ ಕೊರತೆ ಉಂಟಾಗಿದ್ದು ತಮಿಳುನಾಡು ಹಾಗೂ ಕರ್ನಾಟಕದ ನಡುವೆ ಸಂಘರ್ಷ ನಡೀತಾ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಅಂದ್ರೆ ಶತಮಾನಗಳ ಬಳಿಕ ಅಂದ್ರೆ ನೂರ ವರ್ಷಗಳ ಬಳಿಕ ಕರ್ನಾಟಕ ತೀವ್ರ ಮಳೆಯ ಕೊರತೆಯನ್ನು ಎದುರಿಸ್ತಾ ಇದೆ ನೂರ ವರ್ಷಗಳ ಬಳಿಕ ಆಗಸ್ಟ್ ತಿಂಗಳಲ್ಲಿ ಮಳೆಯ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕೊರತೆ ಆಗಿರುವ ಜೊತೆಗೆ ಈಗ ಸೆಪ್ಟೆಂಬರ್ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿಯದ ಕಾರಣ ಒಂದು ಕರ್ನಾಟಕ ಭೀಕರ ಬರಗಾಲ ಪರಿಸ್ಥಿತಿಗೆ ಸಿಲುಕೊಂಡಿದೆ ಅಂತ ಹೇಳಬಹುದು ಅದರಲ್ಲೂ ಪ್ರಮುಖವಾಗಿ ಕಾವೇರಿ ಅಂದರೆ ಕಾವೇರಿ ಹುಟ್ಟುವಂತಹ ಒಂದು ತಲಕಾವೇರಿ ಇರಬಹುದು ಕೊಡಗು ಜಿಲ್ಲೆಯಲ್ಲೇ ಒಂದು ಮಳೆಯ ಪ್ರಮಾಣ ತೀರಾ ಕ್ಷೀಣಿಸಿರುವ ಹಿನ್ನೆಲೆಯಲ್ಲಿ ಅಲ್ಲಿಯೇ ಕೊಡಗು ಜಿಲ್ಲೆಯಲ್ಲೇ ಜಲಮೂಲಗಳು ಬತ್ತಿ ಹೋಗಿರುವ ಒಂದು ಹಿನ್ನೆಲೆಯಲ್ಲಿ ಒಂದು ಬರಗಾಲದ ಭೀಕರತೆಗೆ ಇವು ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಬಹುದು ಒಂದು ಹಳ್ಳ ಕೊಳ್ಳಗಳು ಸಾಮಾನ್ಯ ಮಳೆ ಆದರೂ ಕೂಡ ಕೊಡಗು ಜಿಲ್ಲೆಯಲ್ಲಿ ತುಂಬಿ ಹೇರಿತವೆ ಆದರೆ ಈ ಬಾರಿ ಈಗ ಮಳೆಗಾಲ ಮುಗಿತಾ ಬಂದರೂ ಕೂಡ ಎಲ್ಲಿಯೂ ಕೂಡ ಒಂದು ಬಿರುಸಿನ ಮಳೆ ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಆಗಲಿಲ್ಲ ಆರಂಭದಲ್ಲಷ್ಟೇ ಅಲ್ಪ ಪ್ರಮಾಣದಲ್ಲಿ ಅಬ್ಬರಿಸಿದಂತಹ ಮಳೆ ಆಮೇಲೆ ತನ್ನ ಲಯವನ್ನು ಕಳೆದುಕೊಂಡ ಕಾರಣ ಈಗ ಕರುನಾಡು ಅಂದರೆ ದಕ್ಷಿಣ ಕರ್ನಾಟಕದ ಜಿಲ್ಲೆ ಹಿಂದೆಂದೂ ಕಂಡು ಕೇಳರಿದಂತಹ ಒಂದು ಭೀಕರ ಬರಗಾಲಕ್ಕೆ ಈಗ ಸ್ಥಿತಿಗೆ ತಲುಪಿದೆ ಅಂತ ಹೇಳ್ಬೋದು ನೂರಿಪ್ಪತ್ಮೂರು ವರ್ಷಗಳ ಹಿಂದೆ ಅಂದರೆ ಜನಸಂಖ್ಯೆ ಕಡಿಮೆ ಇತ್ತು ಇಷ್ಟೊಂದು ನಗರೀಕರಣವೂ ಕೂಡ ಆಗಿರಲಿಲ್ಲ ಆದರೆ ಅದೇ ಪರಿಸ್ಥಿತಿ ಈಗ ಇದೆ ಅಂತಂದ್ರೆ ಈಗ ಜನಸಂಖ್ಯೆ ಜಾಸ್ತಿಯಾಗಿದೆ ನಗರೀಕರಣ ದೊಡ್ಡ ಪ್ರಮಾಣದಲ್ಲಿ ಇರುವ ಒಂದು ನೀರಿಗೆ ಒಂದು ಸಾಕಷ್ಟು ಒಂದು ಹೆಚ್ಚಿನ ಒಂದು ಅವಶ್ಯಕತೆ ಇದೆ ಒಂದು ಬೇಡಿಕೆಯೂ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಥಿತಿಗೆ ಒಂದು ಕರುನಾಡು ಸಿಲುಕೊಂಡಿರೋದು ನಿಜಕ್ಕೂ ಕೂಡ ಆತಂಕಕಾರಿ ಸಂಗತಿ ಅಂತ ಹೇಳ್ಬೋದು ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆ ಇದೆ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಉಂಟಾಗುವಂಥ ಸಾಧ್ಯತೆ ಈಗ ದಟ್ಟವಾಗ್ತಾ ಅಂತ ಹೇಳ್ಬೋದು ಇನ್ನು ಜಲವಿವಾದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ತನ್ನ ಪಾಲಿನ ನೀರನ್ನು ಕೇಳ್ತಾ ಇದೆ ಆದರೆ ಇಲ್ಲಿ ಸಾಕಷ್ಟು ಜಲಾಶಯಗಳು ಕೂಡ ಒಂದು ಆಗಾಗಲೇ ತಳವನ್ನು ಕಚ್ಚಿ ಈಗಾಗಲೇ ಒಂದು ಡೆಡ್ ಸ್ಟೋರೇಜ್ನತ್ತ ಕೆಲ ಜಲಾಶಯಗಳು ಸಾಕ್ತಾ ಇದ್ದಾವೆ ಇಂಥ ಹೊತ್ತಿನಲ್ಲೇ ಒಂದು ನ್ಯಾಯಾಲಯವು ಕೂಡ ತಮಿಳುನಾಡಿಗೆ ಇಂತಿಷ್ಟು ನೀರನ್ನು ಹರಿಸ್ಬೇಕನ್ನೋ ಒಂದು ಆದೇಶವನ್ನು ನೀಡಿದ ಹಿನ್ನೆಲೆಯಲ್ಲಿ ಆದೇಶ ಪಾಲನೆ ಮಾಡುವ ಹಿನ್ನೆಲೆಯಲ್ಲಿಯೇ ರಾಜ್ಯ ಸರ್ಕಾರವು ಕೂಡ ಒಂದು ಕ ಕೆ ಆರ್ ಎಸ್ ಮತ್ತು ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದೆ ಇದು ಸಹಜವಾಗಿಯೇ ಈ ಭಾಗದ ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದು ಒಂದು ದೊಡ್ಡ ಮಟ್ಟದ ಹೋರಾಟ ಈಗ ಎಲ್ಲ ಜಿಲ್ಲೆಗಳಲ್ಲೂ ಅಂತಂದರೆ ಆ ಈಗ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ರಾಮನಗರ ಈ ಜಿಲ್ಲೆಗೆ ಸೀಮಿತವಾಗಿದ್ದಂಥ ಹೋರಾಟ ಇದೀಗ ಹಾಸನ ಜಿಲ್ಲೆಗೆ ವ್ಯಾಪಿಸುವ ಮುಖಾಂತರ ಇಡೀ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಒಂದು ನೀರಿಗೆ ಎಷ್ಟು ಮಹತ್ವ ಇದೆ ಅನ್ನೋದು ಈಗ ಇದನ್ನು ಸಾರ್ತಿದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇಂದೂ ಕೂಡ ಮೈಸೂರು ಜಿಲ್ಲೆಯ ಟಿ ನ ಸಿಪುರ ಬಂದಾಗ್ತಾಯಿದೆ ಒಂದು ರಾಜ್ಯದ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಇವತ್ತು ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಒಂದು ನೀರಿಗೆ ಮುಂದಿನ ದಿನಗಳಲ್ಲಿ ಆಹಾರ ಉಂಟಾಗುವಂತಹ ಸ್ಪಷ್ಟ ಲಕ್ಷಣಗಳು ಈಗ ಇದರಿಂದನೇ ಜನರು ಕೂಡ ನೀರಿಗಾಗಿ ಸಾಕಷ್ಟು ಒಂದು ಹೋರಾಟವನ್ನ ಮಾಡುತ್ತಿದ್ದಾರೆ ಇದರ ನಡುವೆಯೇ ಈಗ ಸರ್ಕಾರ ನೀರನ್ನ ಬಿಡಿಸ್ ಬಿಡ್ತಾ ಇರುವ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳಾಗಿರುವಂತಹ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿದ್ದಾವೆ ಒಂದು ರಾಜ್ಯದ ನೆಲ ಜಲ ಭಾಷೆಯ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಜನರಿಗೆ ಒಂದು ಮಾರಕವಾಗುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುಖಾಂತರ ರಾಜ್ಯದ ಜನತೆಗೆ ಅನ್ಯಾಯವನ್ನ ಮಾಡಿದೆ ಅನ್ನೋ ಒಂದು ಆರೋಪವನ್ನ ಮಾಡುವ ಮುಖಾಂತರ ರಾಜಕೀಯ ಪಕ್ಷಗಳು ಕೂಡ ಪರಸ್ಪರ ಕೆಸರೆರ ಚಟಕ್ಕೆ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಇದು ರಾಜಕೀಯ ಒಂದು ಹೋರಾಟದ ಆಡಂಬಲವಾಗಿಯೂ ಕೂಡ ಇಲ್ಲಿ ಮಾರ್ಪಡೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ಈ ಬಾರಿ ಅಂದರೆ ನೂರಿಪ್ಪತ್ಮೂರು ವರ್ಷಗಳ ಬಳಿಕ ಮಳೆಯ ಪ್ರಮಾಣ ತೀವ್ರವಾಗಿ ಕಡಿಮೆ ಒಂದು ಹಿನ್ನೆಲೆಯಲ್ಲಿ ಕರುನಾಡು ಕರ್ನಾಟಕ ಒಂದು ಹಿಂದೆಂದೂ ಕಂಡು ಕೆಳರಿದಂತಹ ಭೀಕರ ಬರಗಾಲ ಪರಿಸ್ಥಿತಿಗೀಗ ಸಿಲುಕೋತಾ ಅಂತ ಹೇಳ್ಬೋದು ಇದು ಮುಂಬರುವ ದಿನಗಳಲ್ಲಿ ಅಂದರೆ ಮಳೆ ಸಂಪೂರ್ಣ ಕಡಿಮೆಯಾದ ನಂತರ ಒಂದು ಇದು ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದು ಜನ ಜಾನುವಾರಿಗಳಿಗೆ ಕುಡಿಯುವ ನೀರಿಗೂ ಕೂಡ ಕೊರತೆ ಆಗುವುದಿಲ್ಲ ಜಾನುವಾರುಗಳಿಗೆ ಮೇವಿನ ಕೊರತೆಯು ಕೂಡ ಉಂಟಾಗುವ ಸಾಧ್ಯತೆ ಇದ್ದು ಇದನ್ನು ಸರ್ಕಾರಗಳು ಯಾವ ರೀತಿ ಅದನ್ನು ನಿಭಾಯಿಸ್ತೇವೆ ಅನ್ನೋದನ್ನ ಕಾಯ್ದು ನೋಡಬೇಕು ಯಾಕಂದರೆ ಅಷ್ಟು ಸುಲಭ ಅಲ್ಲ ಈ ರೀತಿ ಈ ಈ ಬಾರಿಯ ಬರಗಾಲವನ್ನು ನಿಭಾಯಿಸೋದು ಅಷ್ಟರ ಮಟ್ಟಿಗೆ ಒಂದು ಜಲಮೂಲಗಳು ಉತ್ಪತ್ತಿ ಉತ್ಪತ್ತಿಯಾಗುವಂತಹ ಕೊಡಗು ಜಿಲ್ಲೆಯಲ್ಲೇ ಒಂದು ಜಲಮೂಲಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹೋಗಿರುವ ಒಂದು ಹಿನ್ನೆಲೆಯಲ್ಲಿ ಕರ್ನಾಡು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ಇನ್ನೂ ನೀರಿನ ವಿಚಾರಕ್ಕೆ ಬರೋದಾದರೆ ಒಂದು ಕೇಂದ್ರ ಸರ್ಕಾರ ಕೂಡ ಕೂಡಲೇ ಮಧ್ಯ ಪ್ರವೇಶಿಸಿ ಸಂಕಷ್ಟ ಸೂತ್ರ ಅಂದರೆ ನೀರಿನ ಲಭ್ಯತೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಎರಡು ರಾಜ್ಯಗಳು ನೀರನ್ನು ಹಂಚಿಕೆಯನ್ನು ಮಾಡ್ಕೋಬೇಕು ಕುಡಿಯುವ ನೀರಿಗೆ ಯಾವ ರೀತಿ ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಕಷ್ಟ ಸೂತ್ರ ಅನುಸರಿಸಿದರಷ್ಟೇ ಮಾತ್ರ ರೂಪಿಸಿದರಷ್ಟೇ ಮಾತ್ರ ಈ ಒಂದು ವಿವಾದಕ್ಕೆ ಪರಿಹಾರ ಸಿಗಲು ಸಾಧ್ಯ ಅಂತ ಹೇಳಬಹುದು ಲಕ್ಷ್ಮೀ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ